ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೊಸದಾಗಿ ಹುಟ್ಟುವುದು ಮತ್ತು ದೇವರ ರಾಜ್ಯ ರೀಪ್ರಿಂಟ್ ಪುಟ ನಾಲ್ಕು ಸಾವಿರದ ನೂರ ಇಪ್ಪತ್ನಾಲ್ಕು ಪುಟದ ಸಂಖ್ಯೆ ನೂರ ಒಂದು ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಈ ರಾಜ್ಯದ ಹಾಗೂ ಅದನ್ನು ನೋಡುವ ಮತ್ತು ಅದರಲ್ಲಿ ಸೇರುವ ವಿಧಾನಗಳು ಮತ್ತು ಅದಕ್ಕಿರುವ ಷರತ್ತುಗಳ ವಿಷಯವಾಗಿ ನಿರೂಪಣೆ ನೀಡುವ ನಿಕೋದೇಮನಿಗೆ ಆಶ್ಚರ್ಯವಾಯಿತು ನಮ್ಮ ಕರ್ತನು ಮತ್ತು ಇದಕ್ಕೆ ಸೇರಿಸಿ ಹೇಳಿದ್ದು ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ ಅನಂತರದಲ್ಲಿ ಆತನು ಅವನಿಗೆ ಆತ್ಮನಿಂದ ಹುಟ್ಟಿರುವರು ಹುಟ್ಟಿರುವರು ಹೇಗಿರುವರೆಂಬುದಕ್ಕೆ ಒಂದು ನಿದರ್ಶನವನ್ನು ಕೊಟ್ಟನು ಆತ್ಮೀಕ ಜೀವಿಗಳು ಕಣ್ಣಿಗೆ ಕಾಣದಿದ್ದರೂ ಅವರ ಇರುವಿಕೆಯ ನಿಜಾಂಶದ ಬಗ್ಗೆ ಅವನ ಗಮನ ಸೆಳೆದನು ಆತನು ಗಾಳಿಯ ವಿಷಯವಾಗಿ ಒಂದು ನಿದರ್ಶನವನ್ನು ತೆಗೆದುಕೊಂಡು ಅದು ಕಣ್ಣಿಗೆ ಕಾಣದು ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಮಗೆ ತಿಳಿಯದು ಆದರೆ ನಾವು ಅದರ ಬಲವನ್ನು ತಿಳಿದಿದ್ದೇವೆ ಅದರ ಸಪ್ಪಳವನ್ನು ಕೇಳಿದ್ದೇವೆ ಅದು ಬೀಸುವುದರ ಪರಿಣಾಮಗಳನ್ನು ನೋಡಿದ್ದೇವೆ ನಮ್ಮ ಕರ್ತನು ಪ್ರಕಟಿಸಿ ಹೇಳಿದಂತೆ ಇದು ನಿಕೋದೇಮನಿಗೆ ಆತ್ಮನಿಂದ ಹುಟ್ಟಿದವರ ವಿಷಯವಾಗಿ ಒಂದು ನಿದರ್ಶನವನ್ನು ನೀಡುವುದು ಅವರು ಬಲಶಾಲಿಗಳಾಗಿ ನಮ್ಮೊಡನೆ ಇರುವವರಾದರೂ ಅವರನ್ನು ಮುಟ್ಟಲಾಗದು ನೋಡಲಾಗದು ಆ ರಾಜ್ಯವು ಸ್ಥಾಪನೆಗೊಂಡಾಗ ಅದು ಹೀಗೆಯೇ ಇರುವುದು ನಮ್ಮ ಕರ್ತನ ಭಾಷೆಯ ಶೈಲಿಯನ್ನು ನಾವು ಬಹು ಜಾಗರೂಕತೆಯಿಂದ ಗಮನಿಸಬೇಕು ಇಲ್ಲದಿದ್ದರೆ ಇಷ್ಟರಲ್ಲೇ ಇದರ ಬಗೆಗೆ ಇರುವ ತಪ್ಪಾದ ಅಭಿಪ್ರಾಯಗಳು ನಮಗೆ ಗೊಂದಲವನ್ನು ಉಂಟು ಮಾಡುವವು ಇವುಗಳಲ್ಲಿ ಯಾವುದು ನಮ್ಮನ್ನು ಸತ್ಯವೇದ ವಾಕ್ಯಗಳನ್ನು ತಿರುಚಿ ಮತ್ತು ಅದರ ಅರ್ಥಗಳನ್ನು ತಿರುಗಿಸಿ ಅದರಿಂದ ನಮ್ಮ ಕರ್ತನು ಹೇಳದೇ ಇರುವ ಕೆಲವು ಅಂಶಗಳು ಇದರಲ್ಲಿ ಇರುವುದೆಂದು ನಾವು ಹೇಳುವವರಾಗುವಂತೆ ಮಾಡಲು ಅವುಗಳನ್ನು ಬಿಡಬಾರದು ನಮ್ಮನ್ನು ಹೊಸದಾಗಿ ಹುಟ್ಟಿಸಲಿರುವ ಆತ್ಮನು ನಮಗೆ ಅಗೋಚರವೆಂಬ ಅರ್ಥದಲ್ಲಿ ಆತನು ಹೇಳಿರುವುದು ಸತ್ಯವಾದರೂ ನಮ್ಮ ಕರ್ತನು ಹೇಳುತ್ತಿರುವ ವಿಷಯವು ಇದಾಗಿರುವುದಿಲ್ಲವೆಂಬ ಸಲಹೆಯನ್ನು ನಾವು ಹಿಮ್ಮೆಟ್ಟಿಸಬೇಕು ಇಲ್ಲವೇ ನಮ್ಮ ಮನಸ್ಸುಗಳು ತಪ್ಪು ದಾರಿ ಗೆಳೆಯಲ್ಪಟ್ಟು ಪವಿತ್ರಾತ್ಮವು ಲೋಕದಲ್ಲೆಲ್ಲ ಅತ್ತಿತ್ತ ಸಂಚರಿಸಿ ಕೆಲವರನ್ನು ಹೊಸದಾಗಿ ಹುಟ್ಟುವಂತೆ ಮಾಡಿ ಕೆಲವರನ್ನು ದಾಟಿ ಹೋಗುವುದು ಮತ್ತು ಯಾರು ಪವಿತ್ರಾತ್ಮದಿಂದ ಹುಟ್ಟಿದವರು ಯಾರೂ ಇಲ್ಲವೆಂಬುವುದನ್ನು ನಮಗೆ ತಿಳಿಯಲಾಗದೆಂಬುವುದು ನಮ್ಮ ಕರ್ತನ ಮಾತಿನ ಅರ್ಥವೆಂದು ನಾವು ಭಾವಿಸುವಂತಾಗಲು ಬಿಡಬಾರದು ಇವೆಲ್ಲವೂ ಗೊಂದಲಮಯವಾಗಿದ್ದು ಪೂರ್ಣವಾಗಿ ಲಿಖಿತವಾದವುಗಳಿಗೆ ಅನುಸಾರವಾಗಿಲ್ಲದಿರುವಂಥವುಗಳು ಯಾರ್ಯಾರು ನಮ್ಮ ಒಡೆಯನ ಬೋಧನೆಗಳನ್ನು ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ಗ್ರಹಿಸಿರುವರೋ ಅವರು ಈ ಮಾತುಗಳಿಗೆ ತೀವ್ರವಾದ ಗಮನ ನೀಡಬೇಕು ನಮ್ಮ ನಿರ್ಲಕ್ಷ್ಯದ ಮೂಲಕವಾಗಿಯೂ ಮತ್ತು ಇತರರು ದೇವರ ವಾಕ್ಯವನ್ನು ಅದರ ಅರ್ಥದ ಪ್ರಕಾರದಲ್ಲಿ ಇಲ್ಲದ ರೀತಿಯಲ್ಲಿ ಓದುವುದಕ್ಕೆ ಬಿಡುವುದರ ಮೂಲಕವಾಗಿಯೂ ನಾವು ಈಗಲೇ ಸಾಕಷ್ಟು ದೀರ್ಘಕಾಲವನ್ನು ಕತ್ತಲೆ ಕತ್ತಲಿನಲ್ಲಿ ಕಳೆದಿದ್ದೇವೆ ನಾವು ದೇವರ ವಾಕ್ಯಕ್ಕೆ ಯಾವುದನ್ನು ಕುಡಿಸಬಾರದು ಅದರಿಂದ ಯಾವುದನ್ನು ತೆಗೆಯಬಾರದು ಅಲ್ಲದೆ ಯಾವನು ಈ ರೀತಿಯಲ್ಲಿ ಮಾಡುವನೋ ಅವನು ಸತ್ಯದ ಸೇವೆಯಲ್ಲಿ ಅಪನಂಬಿಗಸ್ಥನಾಗಿದ್ದು ಕರ್ತನಿಗೆ ಅಪನಂಬಿಗಸ್ತನಾದ ರಾಯಭಾರಿಯೂ ವಕ್ತಾರನೂ ಆಗಿ ತನ್ನಲ್ಲಿರುವ ಗೊಂದಲವನ್ನು ಅಧಿಕ ಮಾಡಿಕೊಳ್ಳುವನು ತಾನು ಕೇಳಿದ ಸಂಗತಿಯ ಬಗ್ಗೆ ವಿಸ್ಮಯಪಟ್ಟು ನಿಕೋದೇವನು ಉದ್ಗಾರವೆತ್ತಿ ಹೇಳಿದ್ದು ಇವುಗಳು ಹೇಗಾದೀತು ಶತಮಾನಗಳಿಂದಲೂ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಿರುವವರು ಇಷ್ಟು ಘೋರವಾದ ತಪ್ಪು ಮಾಡಲು ಸಾಧ್ಯವೇ ಇಸ್ರಾಯೇಲರ ಬೋಧಕನಾಗಿರುವವನಿಗೆ ಈ ಸಂಗತಿಗಳನ್ನು ತನ್ನ ಗಮನಕ್ಕೆ ತಂದ ಕೂಡಲೇ ಇದರ ಅರ್ಥವನ್ನು ಗ್ರಹಿಸಲು ಇರಬೇಕೆಂದು ನಮ್ಮ ಕರ್ತನು ಉತ್ತರಿಸಿದನು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಿರುವ ಚಿಂತನಾಪರ ವಿದ್ಯಾರ್ಥಿಯಾದ ನಿಕೋದೇಮನಿಗೆ ದೇವರ ರಾಜ್ಯವು ಭೂಲೋಕ ಸಂಬಂಧವಾದುದೆಂದು ಪ್ರಚಲಿತವಾಗಿದ್ದ ಆಲೋಚನೆಯಲ್ಲಿ ತೊಡೆದುಹಾಕಲಾಗದ ತಪ್ಪುಗಳಿರುವುದನ್ನು ಕಾಣಬೇಕಿತ್ತು ಆದುದರಿಂದ ದೇವರ ರಾಜ್ಯವು ಆತ್ಮ ಸಂಬಂಧವಾಗಿರುವುದೆಂಬ ಪ್ರಕಟಣೆ ಆಗುವಾಗ ಅದನ್ನು ಅಂಗೀಕರಿಸಲು ಆತನು ಸೂಕ್ತ ರೀತಿಯಲ್ಲಿ ಸಿದ್ಧನಾಗಿರಬೇಕಿತ್ತು ಕರ್ತನು ಬೇರೊಂದು ಸಂದರ್ಭದಲ್ಲಿ ವಿವರಿಸಿ ಹೇಳಿರುವಂತೆ ಅದು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ ಇಗೋ ಇಲ್ಲಿದೆ ಅಥವಾ ಅಗೋ ಅಲ್ಲಿ ಇದೆ ಎಂದು ಜನರು ಅದರ ವಿಷಯವಾಗಿ ಹೇಳುವುದಕ್ಕಾಗದು ಅದು ಮನುಷ್ಯರ ಮಧ್ಯದಲ್ಲಿರುವುದು ಅದು ಅದೃಷ್ಟವಾಗಿರುವುದಾದರೂ ಬಹು ಬಲವುಳ್ಳದಾಗಿರುವುದು ನಾವು ಮತ್ತೊಂದು ಕಡೆ ಸತ್ಯ ವೇದ ಅಧ್ಯಯನ ಪಾಠ ಮಾಲೆಯ ಐದನೆಯ ಗ್ರಂಥದ ನೂರ ಎಂಬತ್ತೊಂಬತ್ತು ನೂರ ತೊಂಬತ್ತೆರಡನೇ ಪುಟಗಳಲ್ಲಿ ತೋರಿಸಿರುವಂತೆ ದೇಹದಿಂದ ಹುಟ್ಟಿದ್ದು ದೇಹವೇ ಮತ್ತು ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಎಂದು ನಮ್ಮ ಕರ್ತನು ಈ ವಿಷಯದಲ್ಲಿ ಹೇಳಿರುವ ಮಾತುಗಳಲ್ಲಿ ಒಂದು ನಿರ್ದಿಷ್ಟ ರೀತಿಯ ಹೊಂದಿಕೆ ಇರುವುದು ಯಾವ ರೀತಿಯಲ್ಲಿ ಶರೀರದ ಮೂಲಕ ಅಂಕುರಿಸಲ್ಪಡದೆ ಶಾರೀರಿಕ ಜನನವನ್ನು ಪಡೆಯಲಾಗದು ಹಾಗೆಯೇ ಆತ್ಮನ ಮೂಲಕ ಅಂಕುರಿಸಲ್ಪಡದೆ ಆತ್ಮದ ಜನನವನ್ನು ಪಡೆಯಲಾಗದು ಆತ್ಮನ ಮೂಲಕವಾದ ವಾದ ಅಂಗೀಕರಿಸಲ್ಪಡುವಿಕೆಯು ದೇವರ ವಾಕ್ಯದ ಮೂಲಕ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಸಂಬಂಧವಾಗಿ ಬರುವುದು ಮತ್ತು ಅವು ಈಗಿನ ಜೀವಿತಕ್ಕೆ ಸಂಬಂಧಿಸಿದ ವಿಷಯಗಳಾಗಿರುವವು ನಾವು ಹೊಸ ಸೃಷ್ಟಿಗಳಾಗಿ ಪುನಶ್ಚೇತನ ಹೊಂದಿ ಕರ್ತನ ಸೇವೆಯಲ್ಲಿ ಕ್ರಿಯಾಶೀಲರಾಗುವ ಹಂತವನ್ನು ಮುಟ್ಟುವವರೆಗೂ ಆತ್ಮಿಕವಾಗಿ ಅಭಿವೃದ್ಧಿಯಾಗುತ್ತಾ ಬರುವೆವು ಹೀಗೆ ಪವಿತ್ರಾತ್ಮನ ಅಂಕುರವನ್ನು ಪಡೆದು ಪುನಶ್ಚೇತನ ಹೊಂದಿದವರಲ್ಲಿ ನೂತನ ಚಿತ್ತವು ಮರಣ ಪರ್ಯಂತರ ನಂಬಿ ಗಸ್ತಿಕೆ ಎಂದಿದ್ದು ಪುನರುತ್ಥಾನದಲ್ಲಿ ಆತ್ಮನಿಂದ ಪೂರ್ಣ ರೀತಿಯಲ್ಲಿ ಹುಟ್ಟಿದವರಾಗುವರು ಅವರು ಆತ್ಮೀಕ ಜೀವಿಗಳಾಗಿ ಮರಣದಿಂದ ಇಬ್ಬಿಸಲ್ಪಡುವರು ಹೀಗೆ ನಮ್ಮ ಕರ್ತನು ತನ್ನ ಸ್ನಾನ ದೀಕ್ಷೆಯ ಸಮಯದಲ್ಲಿ ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟನು ಆದರೆ ತನ್ನ ಪುನರುತ್ಥಾನದಲ್ಲಿ ಆತನು ಆತ್ಮನಿಂದ ಪೂರ್ಣ ರೀತಿಯಲ್ಲಿ ಹುಟ್ಟಿದನು ಈ ರೀತಿಯಲ್ಲಿ ಆತನು ತನ್ನ ಸಹೋದರರಲ್ಲಿ ಪ್ರಮುಖನಾಗುವಂತೆ ಮರಣದಿಂದ ಎದ್ದು ಬಂದು ಜ್ಯೇಷ್ಠ ಪುತ್ರನ ಸ್ಥ ಸ್ಥಾನ ಹೊಂದಿದನು ಹೀಗೆಯೇ ಆತನ ಸಹೋದರರಾಗಿ ಆತನ ರಾಜ್ಯಕ್ಕೆ ಸಹಭಾಧ್ಯರಾಗುವವರು ಈಗ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದಲ್ಲಿ ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ನಂಬಿಗಸ್ಥರಾಗಿ ಮುಂದುವರದಲ್ಲಿ ತಮ್ಮ ಪುನರುತ್ಥಾನದಲ್ಲಿ ಅವರು ಮಾರ್ಪಾಟು ಹೊಂದಿ ಹುಟ್ಟಿದವರಾಗುವರು ಆಗ ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುವ ಪಡುವರು ಬಲಾವಸ್ಥೆಯಲ್ಲಿ ಎದ್ದು ಬರುವರು ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮಿಕ ದೇಹವಾಗಿ ಎದ್ದು ಬರುವುದು ಹೀಗೆ ಅವರು ಮೊದಲನೆಯ ಪುನರುತ್ಥಾನದಲ್ಲಿ ನಮ್ಮ ಕರ್ತನೊಡನೆ ಆತ್ಮೀಕದ ಸ್ವಭಾವ ಪ್ರಭಾವ ಮಾನ ನಿರ್ಣಯ ನಿರ್ಣಯತ್ವಗಳಲ್ಲಿ ಪಾಲುಗಾರರಾಗುವರು ಹಲವರಿಗೆ ಇಲ್ಲಿ ಗೊಂದಲವಾಗಿರುವ ಕಾರಣ ಅವರು ಜೆನ್ನಾವೊ ಎಂಬ ಒಂದೇ ಗ್ರೀಕ್ ಶಬ್ದವನ್ನು ಗರ್ಭಾಂಕುರ ಮತ್ತು ಜನನ ಈ ಎರಡೂ ಕಾರ್ಯಗಳನ್ನು ಸೂಚಿಸಲು ಬಳಸಿರುವುದನ್ನು ಗಮನಿಸುವುದರಲ್ಲಿ ವಿಫಲರಾಗಿರುವುದು ಎಂಬುವುದನ್ನು ಇಲ್ಲಿ ನಾವು ಗಮನಿಸುವುದು ಸೂಕ್ತ